स्टूडेंट्स गुड मॉर्निंग फ्रेंड्स ऑफ द स्काई अन्नो लेसन ಅಲ್ಲಿ ನಾವು ಸ್ಕೈ ನಲ್ಲಿ ಯಾವ ಫ್ರೆಂಡ್ಸ್ ಇದ್ದಾರೆ ಬರ್ಡ್ಸ್ ಗಳ ಬಗ್ಗೆ ಅಲ್ವಾ ಈ ಒಂದು ಲೆಸನ್ ಇರೋದು ಹಾಗೇನೇ ನಿಮಗೆ ಕ್ವೆಶ್ಚನ್ ಏನು ಕೊಟ್ಟಿದೆ ಡಿಸ್ಕ್ರೈಬ್ ದ ಬಾಡಿ ಸ್ಟ್ರಕ್ಚರ್ ಆಫ್ ಬರ್ಡ್ಸ್ ಅದು ಇತ್ತು ಜೊತೆಗೆ ಹೌ ಮೆನಿ ಟೈಪ್ಸ್ ಆಫ್ ಫೆದರ್ಸ್ ಡಸ್ ಬರ್ಡ್ ಹ್ಯಾವ್ ಅಂದ್ರೆ ಬರ್ಡ್ಸ್ ಗಳಿಗೆ ಯಾವ ಎಷ್ಟು ರೀತಿಯ ಫೆದರ್ಸ್ ಇದೆ ಅದು ನಿಮಗೆ ಕ್ವೆಶ್ಚನ್ ಇತ್ತಲ್ವಾ ಸೋ ಇಲ್ಲಿ ಬಾಡಿ ಸ್ಟ್ರಕ್ಚರ್ ನ ಡಿಸ್ಕ್ರೈಬ್ ಮಾಡಿ ಅಂತ ಬಂದಾಗ ಬರ್ಡ್ಸ್ ಗಳಿಗೆ ಯಾವ ರೀತಿ ಇರುತ್ತೆ Birds have boat shaped bodies and wings which are covered with feathers. They have very light bodies and hollow bones. They have strong chest and arm muscles. ಇಲ್ಲಿ birds ಗಳಿಗೆ ಏನಪ್ಪ ಅಂತಂದ್ರೆ ಬೋಟ್ ಶೇಪ್ ಇರುತ್ತೆ ಅಂದರೆ ದೋಣಿ ಆಕಾರದಲ್ಲಿ ಇರುತ್ತೆ ಆವಾಗ ಏನಾಗುತ್ತೆ ಅದು ಈಸಿಯಾಗಿ ವಿಂಗ್ಸ್ನ ಅದು ಕಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಗಾಳಿಯನ್ನು ಅವೇನು ಗಾಳಿಯನ್ನು ಅಂದರೆ ಛೇದಿಸ್ಕೊಂಡು ಅದು ಫ್ಲೈ ಮಾಡುತ್ತಲ್ವಾ ಹಾಗಾಗಿ ಬೋಟ್ ಶೇಪ್ ಇರೋದ್ರಿಂದ ಅವು ಈಸಿಯಾಗಿ ಆಕಾಶದಲ್ಲಿ ಹಾರಕ್ಕೆ ಸಾಧ್ಯ ನಮಗೇನಕ್ಕಾಗಲ್ಲ ಅಂದರೆ ನಮ್ಮ ಬಾಡಿ ಸ್ಟ್ರಕ್ಚರು ಶೇಪು ಬೋನು ಮಸಲ್ಸು ಆ ರೀತಿ ಸ್ಟ್ರಾಂಗ್ ಆಗಿಲ್ಲ ಅಲ್ವಾ ಹಾಗಾಗಿ ಬೋಟ್ ಶೇಪ್ ಇರೋವಂಥದ್ದು ಜೊತೆಗೆ ವಿಂಗ್ಸ್ ವಿಚ್ ಆರ್ ಕವರ್ಡ್ ವಿತ್ ಫೆದರ್ಸ್ ಗರಿಗಳು ಯಾವ ರೀತಿ ಗರಿ ಇದೆ ಫ್ಲೈಟ್ ಫೆದರ್ಸ್ ಹೆಲ್ಪ್ ಮಾಡುತ್ತೆ ಅಲ್ವಾ ಫ್ಲೈ ಮಾಡೋದಕ್ಕೆ ಅಂತ ತಿಳ್ಕೊಂಡ್ವಿ ಜೊತೆಗೆ ದೇ ಹ್ಯಾವ್ ವೆರಿ ಲೈಟ್ ಬಾಡೀಸ್ ಆ್ಯಂಡ್ ಹೋಲೋ ಬೋನ್ಸ್ ತುಂಬಾ ಹಗುರವಾಗಿರುತ್ತೆ ಲೈಟ್ ವೆಯ್ಟ್ ತೂಕ ಇರೋ ಇರೋದಿಲ್ಲ ಬರ್ಡ್ಸ್ಗಳು ಯಾರು ಬರ್ಡ್ಸ್ಗಳನ್ನು ಸಾಕಿದ್ದೀರ ಅವರಿಗೆ ಚೆನ್ನಾಗಿ ಐಡಿಯಾ ಇರುತ್ತೆ ತೂಕನೇ ಇರೋದಿಲ್ಲ ಬರ್ಡ್ಸು ಅದು ತುಂಬ ಸ್ಟ್ರಾಂಗ್ ಇರುತ್ತೆ ಜೊತೆಗೆ ಬೋನ್ಸು ಮೂಳೆಗಳೇನು ಹೋಲೋ ಮೀನ್ಸ್ ಟೊಳ್ಳಾಗಿರುತ್ತೆ ಆದರೆ ಟೊಳ್ಳು ಅಂದ್ಬಿಟ್ಟು ವೀಕ್ ಇರೋಲ್ಲ ಅದು ಸ್ಟ್ರಾಂಗ್ ಆಗಿರುವಂತಹ ಬೋನ್ಸು ಜೊತೆಗೆ ಸ್ಟ್ರಾಂಗ್ ಚೆಸ್ಟ್ ಆ್ಯಂಡ್ ಆರ್ಮ್ ಮಸಲ್ಸ್ ಅವು ಏನು ಫ್ಲ್ಯಾಪ್ ಮಾಡೋದಕ್ಕೆ ಅಂದರೆ ರೆಕ್ಕೆಯನ್ನು ಬಡಿಯೋದಕ್ಕೆ ಸ್ಟ್ರಾಂಗ್ ಆಗಿರಬೇಕು ಆರ್ಮ್ಸು ಜೊತೆಗೆ ಮಸಲ್ಸ್ ಅಂದರೆ ಮಾಂಸ ಖಂಡ ತುಂಬಾ ಸ್ಟ್ರಾಂಗ್ ಇರುತ್ತೆ ಇದು ಬಾಡಿ ಸ್ಟ್ರಕ್ಚರ್ ಆಫ್ ಬರ್ಡ್ಸ್ ಓಕೆ ಬರ್ಡ್ಸ್ ನೆಕ್ಸ್ಟ್ ಕ್ವೆಶನ್ ಹೌ ಮೆನಿ ಟೈಪ್ಸ್ ಆಫ್ ಫೆದರ್ಸ್ ಬರ್ಡ್ಸ್ ಹ್ಯಾವ್ ಅಂತ ಬಂದಾಗ ದೇ ಬರ್ಡ್ಸ್ ಹ್ಯಾವ್ ತ್ರೀ ಟೈಪ್ಸ್ ಆಫ್ ಫೆದರ್ ಮೂರು ರೀತಿಯ ಗರಿಗಳನ್ನು ಹೊಂದಿರುತ್ತೆ ಯಾವುದು ಫ್ಲೈ ಫೆದರ್ ಬಾಡಿ ಫೆದರ್ ಡೌನ್ ಫೆದರ್ಸ್ ಅಲ್ವಾ ನೆಕ್ಸ್ಟ್ ಇವತ್ತು ಬರ್ಡ್ಸ್ಗಳಲ್ಲಿ ಬಾಡಿ ಪಾರ್ಟ್ಸಲ್ಲಿ ಬೀಕ್ ಅಂದರೆ ಕೊಕ್ಕು ಯಾವ್ಯಾವ ರೀತಿ ಇರುತ್ತೆ ಎಲ್ಲ ಬರ್ಡ್ಸ್ಗಳಿಗೂ ಸೇಮ್ ಟೈಪ್ ಆಫ್ ಬೀಕ್ ಇರೋದಿಲ್ಲ ಒಂದೊಂದು ಬರ್ಡ್ಸ್ಗೆ ಒಂದೊಂದು ರೀತಿಯಾಗಿರೋ ಬೀಕ್ ಇರುತ್ತೆ ಅಂದರೆ ಅದರಿಂದ ಏನೇನು ಪ್ರಯೋಜನ ಏನು ಕಾಳುಗಳನ್ನು ತಿನ್ನೋದಕ್ಕೆ ಯಾವ ರೀತಿ ಬೀಕ್ಸ್ ಇರುತ್ತೆ ಪ್ಯಾರೋಟ್ಸ್ಗೆ ಅದೇ ರೀತಿ ಈಗಲ್ಗೆ ಸೇಮ್ ಪ್ಯಾರೋಟ್ಸ್ ಥರನೇ ಬೀಕ್ ಇರೋದಿಲ್ಲ ಯಾಕಂದರೆ ಈಗಲ್ಲು ಬೇರೆ ಆ್ಯನಿಮಲ್ಸ್ ಫ್ಲೆಶ್ನ ಅದು ಟೀರ್ ಮಾಡಿಕೊಂಡು ಅಂದರೆ ಜಿಗಿದು ತಿನ್ನೋದಕ್ಕೆ ಹೆಲ್ಪ್ ಆಗೋ ಅಂದರೆ ಟೀ ತಿರೋದಿಲ್ವಲ್ಲ ಹಾಗಾಗಿ ಬೀಕ್ ಹೆಲ್ಪ್ ಮಾಡೋವಂಥದ್ದು ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಕ್ಸ್ಗಳನ್ನು ತಿಳ್ಕೊಳ್ಳೋಣ ಸೊ ಇವತ್ತು ಇಲ್ಲಿ ಫೆದರ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಫೆದರ್ಸು ತ್ರೀ ಟೈಪ್ಸ್ ಇರುತ್ತೆ ಬಾಡಿ ಫೆದರ್ ಫ್ಲೈಟ್ ಫೆದರ್ ಡೌನ್ ಫೆದರ್ ಅಂತ ತಿಳ್ಕೊಂಡ್ವಿ ಇವತ್ತು ಬೀಕ್ಸ್ ಅಂದರೆ ಇಲ್ಲಿ ಕೊಕ್ಕು ಅಂತ ಹೇಳ್ತೀವಲ್ಲ ಅದು ಯಾವ್ಯಾವ ರೀತಿ ಇರುತ್ತೆ ಬರ್ಡ್ಸ್ಗಳಿಗೆ ಎಲ್ಲ ಬರ್ಡ್ಸ್ಗಳಿಗೂ ಒಂದೇ ರೀತಿ ಇದೆಯಾ ನೋ ಅಲ್ವಾ ಒಂದು ಒಂದಕ್ಕೆ ಲಾಂಗ್ ಇದೆ ಕೆಲವಕ್ಕೆ ಫ್ಲ್ಯಾಟ್ ಆಗಿರುತ್ತೆ ಜೊತೆಗೆ ಕೆಲವಕ್ಕೆ ತುಂಬಾ ಶಾರ್ಪ್ ಇರುತ್ತೆ ನೋಡಿ ಇಲ್ಲಿ ಯಾಕೆಂದರೆ ಅವುಗಳ ಒಂದು ಫುಡ್ ಹ್ಯಾಬಿಟಿಗೆ ತಕ್ಕನಾಗಿ ನೇಚರ್ ಅವುಗಳಿಗೆ ಆ ರೀತಿ ಮಾಡಿರುತ್ತೆ ಓಕೆನಾ ಈಗ ಕ್ಯೂರಿಯಾಸಿಟಿ ಇದೆ ಅಲ್ವಾ ಯಾವ್ಯಾವ ರೀತಿ ಬೀಕ್ಸ್ ಇದೆ ಅವುಗಳಿಂದ ಏನು ಯೂಸ್ ನೋಡೋಣ ಬರ್ಡ್ಸ್ ಹ್ಯಾವ್ ನೋ ಟೀತ್ ಆಲ್ ಬರ್ಡ್ಸ್ ಹ್ಯಾವ್ ಬೀಕ್ಸ್ ವಿಚ್ ಆರ್ ಆಫ್ ಡಿಫ್ರೆಂಟ್ ಟೈಪ್ಸ್ ಅಕಾರ್ಡಿಂಗ್ ಟು ದ ಫುಡ್ ದೇ ಈಟ್ ಸಿ ಬರ್ಡ್ಸ್ ಹ್ಯಾವ್ ನೋ ಟೀತ್ ಆಲ್ ಬರ್ಡ್ಸ್ ಹ್ಯಾವ್ ಬೀಕ್ಸ್ ವಿಚ್ ಆರ್ ಆಫ್ ಡಿಫ್ರೆಂಟ್ ಟೈಪ್ಸ್ ಅಕಾರ್ಡಿಂಗ್ ಟು ದ ಫುಡ್ ದೇ ಈಟ್ ಫಸ್ಟ್ ಒನ್ ಸ್ಮಾಲ್ ಹಾರ್ಡ್ ಆ್ಯಂಡ್ ಪಾಯಿಂಟೆಡ್ ಬೀಕ್ ಸಿ ಎಕ್ಸಾಂಪಲ್ ಇಲ್ಲೇ ಕೊಟ್ಟಿದ್ದಾರೆ ಚಿಕ್ಕದಾಗಿದೆ ಹಾರ್ಡ್ ತುಂಬ ಗಟ್ಟಿ ಇರುತ್ತೆ ಪಾಯಿಂಟ್ ಮೀನ್ಸ್ ಇಲ್ಲಿ ಏನು ಕೊನೆಯಲ್ಲಿ ಒಂದು ರೀತಿ ಒಂದು ಪಾಯಿಂಟ್ಸ್ ಥರ ಇರುತ್ತೆ ಅದು ಏನು ಏನಕ್ಕೋಸ್ಕರ ಯಾವ ಬರ್ಡಿಗೆ ಆ ರೀತಿ ಇದೆ ಸೀಡ್ ಈಟಿಂಗ್ ಬರ್ಡ್ಸ್ ಹ್ಯಾವ್ ಸಚ್ ಬೀಕ್ಸ್ ದಟ್ ಹೆಲ್ಪ್ ದೆಮ್ ಟು ಕ್ರ್ಯಾಕ್ ಗ್ರೈನ್ಸ್ ಸೀಡ್ಸ್ ಆ್ಯಂಡ್ ನಟ್ಸ್ ಈಗ ಫಾರ್ ಎಕ್ಸಾಂಪಲ್ ಪಿಜನ್ ಸ್ಪ್ಯಾರೋ ಆ್ಯಂಡ್ ಪಿಕಾಕ್ ಯಾವ ಬರ್ಡ್ಸಿಗೆ ಈ ರೀತಿ ಇರುತ್ತೆ ಸ್ಮಾಲ್ ಹಾರ್ಡ್ ಅಂದರೆ ಕಾಳುಗಳನ್ನು ತಿನ್ನುವಂತಹ
ಬರ್ಡ್ಸ್ಗಳಿಗೆ ಈ ರೀತಿ ಇರುತ್ತೆ, ಸ್ಮಾಲ್ ಹಾರ್ಡ್ ಪಾಯಿಂಟೆಡ್ ಬೀಕ್ಸ್. ಅವುಗಳಿಂದ ಏನು ಹೆಲ್ಪ್ ಆಗುತ್ತೆ? ಟು ಕ್ರ್ಯಾಕ್ ಗ್ರೈನ್ಸ್, ಸೀಡ್ಸ್ ಆ್ಯಂಡ್ ನಟ್ಸ್. ನಟ್ಸ್ ಅಂದರೆ ಈಗ ಗೊತ್ತಲ್ಲ, ಕೆಲವು ಗಟ್ಟಿಯಾಗಿರುವಂಥ ನಟ್ಸ್ ನಾವು ಕುಕ್ಕಿ ಓಪನ್ ಮಾಡ್ಕೊಂಡು ತಿನ್ನೋಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ. ಆ ರೀತಿಯಿಂದ ಯಾವ್ಯಾವ ಬರ್ಡ್ಸಿಗೆ ಈ ರೀತಿ ಇದೆ? ಪಿಜನ್, ಸ್ಪ್ಯಾರೋ, ಪಿಕಾಕ್. ಈಗ ಪಿಜನ್ ಮತ್ತು ಸ್ಪ್ಯಾರೋ ನೋಡಿದ್ರೆ ಅವುಗಳಿಗೆ ನಟ್ಸ್ ಅಂದರೆ ತುಂಬ ಇಷ್ಟ. ಮತ್ತು ಯಾವುದು ಗ್ರೈನ್ಸ್, ಕಾಳುಗಳನ್ನೆಲ್ಲ ತಿಂತೆ, ಸೀಡ್ಸ್ಗಳನ್ನೆಲ್ಲ ತಿನ್ನುವಂತಹ ಬರ್ಡ್ಸ್ಗಳಿಗೆ ಈ ರೀತಿಯಂತಹ ಬೀಕ್ಸ್ ಇರುತ್ತೆ. ನೆಕ್ಸ್ಟ್ ಯಾವ ರೀತಿ ಇದೆ? ಸೆಕೆಂಡ್ ಟೈಪ್ ಅಂತ ಬಂದಾಗ ಹುಕ್ಕುಡ್ ಬೀಕ್. ಹುಕ್ಕುಡ್ ಬೀಕ್ ಯಾವ್ಯಾವ ಬರ್ಡ್ಸಿಗೆ ಆ ರೀತಿ ಬರುತ್ತೆ ನೋಡಿ ಇಲ್ಲಿ. ಸಚ್ ಬೀಕ್ಸ್ ಹೆಲ್ಪ್ ದ ಬರ್ಡ್ಸ್ ಟು ಕ್ರ್ಯಾಕ್ ನಟ್ಸ್ ಆ್ಯಂಡ್ ಕ್ಲೈಂಬ್ ಟ್ರೀಸ್. ನೋಡಿ ಇಲ್ಲಿ ನಮಗೆ ಪಿಕ್ಚರ್ನ ನೋಡಿದ್ರೆ ಮೈಂಡಿಗೆ ಬರುತ್ತೆ ಕ್ಲ್ಯಾರಿಟಿ ಅಲ್ವಾ. ಇದು ಯಾವುದಿದೆ? ಪಿಜನ್ಗಳಿಗೆ ಸ್ಮಾಲ್ ಹಾರ್ಡ್ ಪಾಯಿಂಟೆಡ್ ಬೀಕ್ ಬಂತು. ನೆಕ್ಸ್ಟ್ ಬಂದಾಗ ಹುಕ್ಕುಡ್ ಬೀಕ್ ಅಂದರೆ ಒಂದು ರೀತಿ ಏನು ಬೆಂಡ್ ಆಗಿರುವಂಥದ್ದು, ಶಾರ್ಪ್ ಆಗಿರುತ್ತೆ, ಬೆಂಡ್ ಆಗಿರುತ್ತೆ. ಅವುಗಳು ಕೂಡ ಮರವನ್ನು ಹತ್ತೋದಕ್ಕೆ ಹೆಲ್ಪ್ ಮಾಡೋದ್ರ ಜೊತೆಗೆ ನಟ್ನ ಅಂದರೆ ಸೀಡ್ಸ್ನ ಕ್ರ್ಯಾಕ್ ಮಾಡೋದು, ಕಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತಹ ಬೀಕ್ಸ್ ಇದು. ಯಾವ ಬರ್ಡ್ ಅಂದಾಗ ಪ್ಯಾರೋಟ್. ಪ್ಯಾರೋಟಿಗೆ ನೀವು ನೋಡಿದ್ದೀರಲ್ವಾ, ಅಂದರೆ ಅದು ಕೊಕ್ಕನ ಹೆಲ್ಪ್ ತಗೊಂಡು ಕೂಡ ಮರ ಹತ್ತುತ್ತೆ, ಜೊತೆಗೆ ಕಾಳುಗಳನ್ನು ತಿನ್ನೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ನೆಕ್ಸ್ಟು ನೋಡಿ ಇಲ್ಲಿ, ಸ್ಟ್ರಾಂಗ್, ಶಾರ್ಪ್ ಆ್ಯಂಡ್ ಹುಕ್ಕುಡ್ ಬೀಕ್. ಇದು ಜಸ್ಟ್ ಹುಕ್ ಬೀಕ್ ಅಂತ ಬಂತು, ಹುಕ್ಕುಡ್ ಬೀಕ್. ಇಲ್ಲೇನು ಶಾರ್ಪ್ ಆ್ಯಂಡ್ ಸ್ಟ್ರಾಂಗ್ ಅಲ್ವಾ, ಅಂದರೆ ತುಂಬಾ ಚೂಪಾಗಿರುವಂಥದ್ದು, ತುಂಬ ಗಟ್ಟಿಯಾಗಿರುವಂತಹ ಬೀಕ್ ಕೊಕ್ಕು. ಯಾವ ಒಂದು ಬರ್ಡ್ಸಿಗೆ ಆ ರೀತಿ ಇರುತ್ತೆ? ಫ್ಲೆಶ್ ಈಟಿಂಗ್ ಬರ್ಡ್ಸ್ ಲೈಕ್ ದ ಈಗಲ್ಸ್, ಕೈಟ್ಸ್, ವಲ್ಚರ್ಸ್ ಹ್ಯಾವ್ ದೀಸ್ ಬೀಕ್ಸ್ ವಿಚ್ ಹೆಲ್ಪ್ ದೆಮ್ ಟಿಯರ್ ಫ್ಲೆಶ್ ಆ್ಯಂಡ್ ಈಟ್ ಮೀಟ್. ಅಂದರೆ ಇಲ್ಲೇನು ಮಾಂಸವನ್ನು ತಿನ್ನುವಂತಹ ಬರ್ಡ್ಸ್ಗಳಿರುತ್ತಲ್ಲ, ಯಾವುದ್ಯಾವುದು, ಈಗಲ್, ಕೈಟ್, ವಲ್ಚರ್, ಅವುಗಳು ಮಾಂಸವನ್ನು ಜಿಗಿದು ಅಂದರೆ ಏನು ಸಿಗಿಯೋದು ಅಂತ ಹೇಳ್ತೀವಲ್ಲ, ಟಿಯರ್ ಮಾಡಿಕೊಂಡು ತಿನ್ನೋದಕ್ಕೆ ಈ ಬೀಕು ಹೆಲ್ಪ್ ಮಾಡುತ್ತೆ. ಸೇಮ್ ಇದೆ ಹುಕ್ಕುಡ್ ಬೀಕ್ ಅಂದರೆ, ಸ್ವಲ್ಪ ಇದು ಇವುಗಳಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಕೂಡ ಸ್ಟ್ರಾಂಗ್ ಮತ್ತು ಶಾರ್ಪ್ ಜಾಸ್ತಿ ಇರುತ್ತೆ ಅಲ್ವಾ. ಅವುಗಳಿಗೆ ನೋಡಿ ಫುಡ್ಡನ್ನು ನಾವು ತಿನ್ನೋದಕ್ಕೆ ಹೆಲ್ಪ್ ಆಗಲಿ ಅಂತ ನೇಚರ್ ಒಂದೊಂದು ಬರ್ಡ್ಸ್ಗೂ ಒಂದೊಂದು ರೀತಿಯಾಗಿರುವಂತಹ ಬೀಕು ಬಾಡಿ ಸ್ಟ್ರಕ್ಚರನ್ನು ಕೊಟ್ಟಿದೆ ಅಲ್ವಾ. ನೆಕ್ಸ್ಟ್ ಯಾವುದಿದೆ? ಲಾಂಗ್, ಶಾರ್ಪ್ ಆ್ಯಂಡ್ ಹೆವಿ ಬೀಕ್ಸ್. ಲಾಂಗ್, ಶಾರ್ಪ್ ಆ್ಯಂಡ್ ಹೆವಿ ಬೀಕ್ಸ್, ಉದ್ದವಾಗಿರೋವಂಥದ್ದು, ಅದೇ ಮೊನಚಾಗಿರೋದು, ಜೊತೆಗೆ ಹೆವಿ ಅಂದರೆ ವೆಯ್ಟ್ ಇರುತ್ತಂತೆ ಸ್ವಲ್ಪ. ಬೇರೆ ಬರ್ಡ್ಸ್ ಹೂಕ್ಗೆ ಕಂಪೇರ್ ಮಾಡಿದ್ರೆ ಲಾಂಗ್, ಸ್ಟ್ರಾಂಗ್ ಆ್ಯಂಡ್ ಶಾರ್ಪ್ ಹೆವಿ ಇರೋವಂಥದ್ದು, ತೂಕ ಕೂಡ ಇರುತ್ತೆ. ಏನಕ್ಕೆ? ಬರ್ಡ್ಸ್ ಲೈಕ್ ದ ವುಡ್ ಪೆಕರ್ ಹ್ಯಾವ್ ಬೀಕ್ಸ್ ಲೈಕ್ ದೀಸ್ ವಿಚ್ ಹೆಲ್ಪ್ ದೆಮ್ ಇನ್ ಡ್ರಿಲ್ಲಿಂಗ್ ಹೋಲ್ಸ್ ಇನ್ ದ ವುಡ್. ಈಟಿಂಗ್ ಇನ್ಸೆಕ್ಟ್ಸ್ ಆರ್ ಮೇಕಿಂಗ್ ನೆಸ್ಟ್. ನೋಡಿ, ಬರ್ಡ್ಸ್ ಲೈಕ್ ದ ವುಡ್ ಪೆಕರ್ ಹ್ಯಾವ್ ಬೀಕ್ಸ್ ಲೈಕ್ ದೀಸ್ ವಿಚ್ ಹೆಲ್ಪ್ ದೆಮ್ ಇನ್ ಡ್ರಿಲ್ಲಿಂಗ್ ಹೋಲ್ಸ್ ಆ್ಯಂಡ್ ಹೋಲ್ಸ್ ಇನ್ ದ ವುಡ್. ಈಟಿಂಗ್ ಇನ್ಸೆಕ್ಟ್ಸ್ ಆರ್ ಮೇಕಿಂಗ್ ನೆಸ್ಟ್. ನೋಡಿ, ಉದ್ದವಾಗಿರುವಂತಹ ಮತ್ತು ತುಂಬ ಸ್ಟ್ರಾಂಗ್ ಆಗಿರುವಂತಹ ಹೆವಿ ಕೊಕ್ಕು ಇರುತ್ತೆ. ಯಾಕೆ ಅಂದರೆ ಈ ಒಂದು ಬರ್ಡ್ಸ್ಗಳು ಮರವನ್ನು ಡ್ರಿಲ್ಲಿಂಗ್ ಅಂದರೆ ಹೇಳಿ ಕೊರೆಯೋದು, ಕೊರೆದು ಹೋಲ್ ಮಾಡೋದಕ್ಕೆ, ಮತ್ತು ಅದು ನೆಸ್ಟ್ ಅಂದರೆ ಮರದ ಪೊಟ್ಟರೆ ಥರ ಮಾಡ್ಕೊಳ್ತಾವಲ್ವ, ವುಡ್ ಪೆಕರ್ ಅಂದರೆ ಅದೆಲ್ಲಿ ವಾಸ ಆಗಿರುತ್ತೆ, ಮರವನ್ನು ಡ್ರಿಲ್ಲಿಂಗ್ ಮಾಡಿಕೊಂಡು ಹೋಲ್ ಥರ ಮಾಡಿಕೊಂಡು ಅಲ್ಲಿರುತ್ತೆ ಅಲ್ವಾ. ಆ ವುಡ್ ಪೆಕರ್ಗೆ ಈ ರೀತಿಯಾಗಿರುವಂಥದ್ದು, ಯಾಕಂದರೆ ಸ್ಟ್ರಾಂಗ್ ಇಲ್ಲ ಅಂದರೆ ಮರನ ಹಿಂಗೆ ಕುಕ್ಕುವಾಗ ಕಟ್ಟಾಗ್ಬಿಡುತ್ತೆ, ಆದರೆ ಸ್ಟ್ರಾಂಗ್ ಇರೋದ್ರಿಂದ ಕಟ್ಟಾಗೋದಿಲ್ಲ, ಜೊತೆಗೆ ಚೂಪಾಗಿ ಉದ್ದಾಗಿರೋದ್ರಿಂದ ಅದು ಇನ್ಸೆಕ್ಟ್ಸ್ಗಳನ್ನು ತಿನ್ನೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಏನು ಗೂಡನ್ನು ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುವಂಥದ್ದು ಅಲ್ವಾ. ನೋಡಿ, ಫೋರ್ ಟೈಪ್ಸ್ ಬೀಕ್ಸ್ಗಳನ್ನ ನಾವು ತಿಳ್ಕೊಂಡ್ವಿ. ಇದು ಸ್ಮಾಲ್ ಆ್ಯಂಡ್ ಹಾರ್ಡ್ ಪಾಯಿಂಟೆಡ್ ಬೀಕ್ ಯಾವ ಬರ್ಡ್ಸಿಗಿರುತ್ತೆ? ಪಿಜನ್, ಸ್ಪ್ಯಾರೋ, ಪಿಕಾಕಿಗಿರುತ್ತೆ. ಅದರಿಂದ ಅವುಗಳು ಗ್ರೈನ್ಸ್ನ ತಿನ್ನೋದಕ್ಕೆ, ಜೊತೆಗೆ ನಟ್ನ ಕ್ರ್ಯಾಕ್ ಮಾಡೋದಕ್ಕೆ ಅಂದರೆ ಮೀನ್ಸ್ ಕಟ್ ಮಾಡಿ ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಹುಕ್ಕುಡ್ ಬೀಕ್ ಅಂತ ಬಂದಾಗ ಅದು
ಪ್ಯಾರೋಟ್ಗಿರುತ್ತೆ. ಪ್ಯಾರೋಟ್ ಅಂದರೆ ಮರ ಹತ್ತೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಜೊತೆಗೆ ನಟ್ನ ಕ್ರ್ಯಾಕ್ ಮಾಡೋದಕ್ಕೂ ಹೆಲ್ಪು. ನೆಕ್ಸ್ಟ್ ಥರ್ಡ್ ಒಂದು ಬಂದಾಗ ಶಾರ್ಪ್ ಸ್ಟ್ರಾಂಗ್ ಹುಕ್ಕುಡ್ ಬೀಕ್ಸ್, ಅಂದರೆ ಮಾಂಸಾಹಾರಿ ಬರ್ಡ್ಸ್ಗಳಿರುತ್ತಲ್ಲ, ಯಾವುದು ಈಗಲ್, ಕೈಟ್ಸ್, ವಲ್ಚರ್ಗೆ ಈ ರೀತಿಯಾಗಿರುವಂತಹ ಕೊಕ್ಕು ಇರುತ್ತೆ. ಅದರಿಂದ ಏನು ಮಾಂಸವನ್ನು ಇದು ಜಿಗಿದು ತಿನ್ನೋದು, ಅಂದರೆ ಹರಿದು ಅಂತ ಹೇಳ್ತೀವಲ್ಲ, ಕಟ್ ಮಾಡೋ ಥರ, ಅಂದರೆ ಜಿಗಿಳಿ ತಿನ್ನೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಫೋರ್ತ್ ಒಂದು ಬಂದಾಗ ವುಡ್ ಪೆಕ್ಕರ್ಗೆ ಯಾವ ರೀತಿ ಇರುತ್ತೆ, ಲಾಂಗ್ ಶಾರ್ಪ್ ಆ್ಯಂಡ್ ಹೆವಿ ಬೀಕ್ಸ್, ಇದು ಏನು ಹೆಲ್ಪ್ ಮಾಡುತ್ತೆ, ಈ ರೀತಿ ಬೀಕು ಮರವನ್ನು ಡ್ರಿಲ್ ಮಾಡೋದಕ್ಕೆ, ಕೊರೆಯೋದಕ್ಕೆ, ನೆಸ್ಟ್ ಮರವನ್ನು ಕೊರೆದು ನೆಸ್ಟ್ ಮಾಡಿಕೊಂಡು, ಜೊತೆಗೆ ಇನ್ಸೆಕ್ಟ್ಸ್ಗಳನ್ನು ಈಸಿಯಾಗಿ ಹೆಕ್ಕಿ ತಿನ್ನೋದು ಅಲ್ವಾ, ಈ ಒಂದು ಬೀಕ್ಸಿಂದ ಅದಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಈಗ ಅದಕ್ಕೆ ರಿಲೇಟೆಡ್ ಕ್ವೆಶನ್ ಇದೆ, ನೇಮ್ ಟೂ ಬರ್ಡ್ಸ್ ದಟ್ ಈಟ್ ಗ್ರೈನ್ಸ್ ಆ್ಯಂಡ್ ಸೀಡ್ಸ್. ನಾವಿವಾಗ ಬರ್ಡ್ಸ್ಗಳನ್ನು ನೋಡಿದ್ವಿ, ಕೆಲವು ಈ ಯಾವುದು ಗ್ರೈನ್ಸ್ ಮತ್ತು ಸೀಡ್ಸ್ನ ತಿನ್ನೋದಕ್ಕೆ ಬೀಕ್ ಯಾವ ರೀತಿ ಇರುತ್ತೆ ಅಂತ. ಸೊ ಆನ್ಸರ್ ಮಾಡ್ತೀರಲ್ವಾ, ನೇಮ್ ಟೂ ಬರ್ಡ್ಸ್ ದಟ್ ಈಟ್ ಗ್ರೈನ್ಸ್ ಆ್ಯಂಡ್ ಸೀಡ್ಸ್. ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರ್ಡ್ಸ್ ಹ್ಯಾವ್ ಡ್ಯಾಶ್ ಶೇಪ್ಡ್ ಬಾಡಿ ಇದೆ ನೋಡಿ, ಯಾವ ಶೇಪಲ್ಲಿರುತ್ತೆ ಬಾಡಿ, ಜೊತೆಗೆ ಡ್ಯಾಶ್ ಕ್ಯಾನ್ ಕ್ಲೈಂಬ್ ಟ್ರೀಸ್, ಯಾವ ಒಂದು ಬರ್ಡ್ ಬೀಕ್ನ ಹೆಲ್ಪ್ ತಗೊಂಡು ಮರವನ್ನು ಹತ್ತುತ್ತೆ, ಹೌದು ಬರೀತೀರಾ. ಹಾಗೆಯೇ ಬರ್ಡ್ ದಟ್ ಈಟ್ಸ್ ಫ್ಲೆಶ್, ಫ್ಲೆಶ್ ಈಟಿಂಗ್ ಬರ್ಡ್ ಯಾವುದು ಅಂದರೆ, ಗೀವ್ ಒನ್ ವರ್ಡ್ ಆನ್ಸರ್ ಫಾರ್ ದ ಫಾಲೋಯಿಂಗ್ ಇದೆಯಲ್ಲ, ಅದರಲ್ಲಿ ಬರ್ಡ್ ದಟ್ ಈಟ್ ಫ್ಲೆಶ್, ಮಾಂಸವನ್ನು ತಿನ್ನೋ ಬರ್ಡು ಯಾವುದು, ಅದನ್ನು ಎಕ್ಸಾಂಪಲ್ ಕೊಡ್ತೀರಾ.